नमस्कार स्नेहितरे एल एस बी हुर्ति यूट्यूब चैनल वीक्षकरिगे एल्लरिगू सिहि सुद्दि कट्टड मत्तु इतरे निर्माण कार्मिकर होस कार्मिक कार्डगे अर्जी सल्लिसुवंतह प्रक्रिये आन्लैन मुखांतर प्रारंभवागिदे। हागादरे इवत्तिन ई ओंदु वीडियोदल्लि अर्जी सल्लिसुवंतह प्रक्रिये प्रारंभवागिरुव बग्गे निमगे खचितपडिसुत्तेने। ತಾವು ಇದುವರೆಗೆ ನಮ್ಮ ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ, ಹಾಗೂ ನಿಮ್ಮ ಇನ್ನೂ ಅನೇಕ ಕಾರ್ಮಿಕರ ಒಂದು ಸಂಬಂಧಪಟ್ಟಂಥ ಗ್ರೂಪ್ಗಳಿದ್ದರೆ ಆ ಒಂದು ಗ್ರೂಪ್ಗಳಿಗೂ ಈ ಒಂದು ವಿಡಿಯೋನ ಕಳಿಸಿಕೊಡಿ. ನೋಡಿ, ನಿಮ್ಮ ಮುಂದೆ ನಾನು ಸೇವಾ ಸಿಂಧುನ ಓಪನ್ ಮಾಡಿದ್ದೇನೆ, ಆಫೀಷಿಯಲ್ ವೆಬ್ಸೈಟ್. ನೀವು ಸೇವಾ ಸಿಂಧು ರಿಜಿಸ್ಟ್ರೇಷನ್ ಮಾಡಿಕೊಂಡಿಲ್ಲ ಅಂದರೆ ಇದುವರೆಗೆ ವಿಡಿಯೋ ಕೆಳಗಡೆ ರಿಜಿಸ್ಟ್ರೇಷನ್ ಮಾಡುವಂಥ ಲಿಂಕ್ ಕೂಡ ಕೊಟ್ಟಿದ್ದೇನೆ, ನೋಡಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬಹುದು. ಇಲ್ಲಿ ಮೊದಲನೇದಾಗಿ ನಿಮಗೆ ಈ ಒಂದು ಆಫೀಷಿಯಲ್ ವೆಬ್ಸೈಟ್ ಓಪನ್ ಮಾಡಿದಾಗ ಇಲ್ಲಿ ನೋಂದಾಯಿತ ಬಳಕೆದಾರರು ಕ್ಲಿಕ್ ಮಾಡಿ ಅಂತ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ ಸೇವಾ ಸಿಂಧುನ ಲಾಗಿನ್ ಮಾಡಿಕೊಳ್ಳಿ. ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ನೀವು ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಮುಂದೆ ಸೇವಾ ಸಿಂಧು ಪೇಜ್ ಓಪನ್ ಆಗುತ್ತೆ. ಸೇವಾ ಸಿಂಧು ಪೇಜ್ ಓಪನ್ ಆದಾಗ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ವ್ಯೂ ಆಲ್ ಅವೈಲಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಮುಂದೆ ಸೇವಾ ಸಿಂಧು ಸರ್ವಿಸಸ್ ಲಿಸ್ಟ್ ಓಪನ್ ಆಗುತ್ತೆ. ಇಲ್ಲಿ ಕನ್ಸ್ಟ್ರಕ್ಷನ್ ಅಂತ ಟೈಪ್ ಮಾಡಿ, ಸಿ ಒ ಎನ್ ಎಸ್ ಅಂತ ಟೈಪ್ ಮಾಡಿ. ಸಿ ಒ ಎನ್ ಎಸ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಒಂದು ಸೆವೆಂತ್ ನಂಬರಲ್ಲಿ ಆಪ್ಷನ್ ಕಾಣುತ್ತೆ, ಅಪ್ಲಿಕೇಶನ್ ಫಾರ್ ರಿಜಿಸ್ಟ್ರೇಷನ್ ವಿತ್ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ವೆಲ್ಫೇರ್ ಬೋರ್ಡ್. ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಐದು ಪೇಜ್ಗಳು ಓಪನ್ ಆಗ್ತವೆ, ಅಪ್ಲಿಕೇಶನ್ ಫಾರ್ಮೆಟ್ ಇರುವಂತಹ ಐದು ಫಾರ್ಮ್ಗಳು ಓಪನ್ ಆಗ್ತವೆ. ಇದರಲ್ಲಿ ನಿಮಗೆ ಯಾವ ಫಾರ್ಮ್ ಎದಕ್ಕೆ ಯೂಸ್ ಆಗುತ್ತೆ ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ನಾನು. ಆ ವಿಡಿಯೋ ಲಿಂಕ್ ಕೂಡ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಇದರಲ್ಲಿ ಯಾವುದಾದ್ರೂ ಒಂದು ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಟು ಅಪ್ಲೈ ಅಂತ ಕ್ಲಿಕ್ ಮಾಡಿ. ಪ್ರೊಸೀಡ್ ಟು ಅಪ್ಲೈ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ಲೇಬರ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂತಹ ಪೇಜ್ ಓಪನ್ ಆಗಿದೆ ಸ್ನೇಹಿತರೆ. ನೋಡಿ, ಲೈವ್ ಪ್ರೂಫ್ ಇಲ್ಲಿ ಕೆಳಗಡೆ ದಿನಾಂಕ ಕೂಡ ಇದೆ ನೋಡಿ, 17/9/2021 3:15 ಟೈಮಿಂಗ್ ಆಗಿದೆ. ಇಲ್ಲಿ ಲೈವ್ ಪ್ರೂಫ್ ನೋಡಿ, ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಫಲಾನುಭವಿಯಾಗಿ ನೋಂದಾಯಿಸುವ ಅರ್ಜಿ. ಇಲ್ಲಿ ಅರ್ಜಿ ಸಲ್ಲಿಸುವಂಥ ಸಂಪೂರ್ಣವಾದಂಥ ಫಾರ್ಮೆಟ್ ಓಪನ್ ಆಗಿದೆ. ಇವಾಗ ನೀವು ತುಂಬ ಸಲೀಸಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಆಲ್ರೆಡಿ ನಾನು ಸಂಪೂರ್ಣವಾಗಿ ನಿಮಗೆ ವಿಸ್ತಾರವಾಗಿ ಹೇಳಿಕೊಟ್ಟಿರುವಂತಹ ಒಂದು ವಿಡಿಯೋ ಕೂಡ ಇದೆ. ಆ ವಿಡಿಯೋ ಲಿಂಕ್ ಕೂಡ ಈ ಒಂದು ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ತುಂಬ ಜನರು ನಿರೀಕ್ಷೆಯಲ್ಲಿದ್ದರು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಂದು ಹೊಸ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಪ್ರಾರಂಭವಾದಾಗ ವಿಡಿಯೋ ಮಾಡಿ ಅಂತ ಅಪ್ಲೋಡ್ ಮಾಡಿ ಅಂತ ಹೇಳಿದರು. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿನಿ. ದಯವಿಟ್ಟು ಎಲ್ರಿಗೂ ಈ ಒಂದು ವಿಡಿಯೋನ ಕಳಿಸಿಕೊಡಿ, ಹಾಗೂ ಎಲ್ಲರೂ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.